ಸ್ನೇಹಿತರೆ ನಮಸ್ಕಾರ, ಟಿ ಎಂ ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನಾನು ನಿಮಗೆ ಕರ್ನಾಟಕ ಒಂದು ಸರ್ಕಾರದ ವತಿಯಿಂದ ಕರ್ನಾಟಕ ವಿಧಾನ ಪರಿಷತ್ತು ಅಲ್ಲಿರ್ತಕ್ಕಂಥ ಒಂದು ಲೆಟರನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದೇನಪ್ಪ ಅಂತಂದರೆ, ಬಹಳಷ್ಟು ಜನ ಒಂದು ಪ್ರಶ್ನೆಯನ್ನು ಕೇಳ್ತಿದ್ದಾರೆ, ಶಿಕ್ಷಕರ ನೇಮಕಾತಿ ಮತ್ತೆ ಯಾವಾಗ ಆಗುತ್ತೆ ಅಂತಕ್ಕಂಥದ್ದು. ಇದ್ರ ಬಗ್ಗೆ ಪತ್ರಿಕೆಯಲ್ಲಿ ಪ್ರಕಟಣೆ ಆಗಿರ್ಬೋದು, ಕೆಲವು ಮಾಹಿತಿಗಳನ್ನು ನೀವು ಈಗ ಆಲ್ರೆಡಿ ನೋಡಿದ್ದೀರಿ. ಅದಕ್ಕೆ ಸಂಬಂಧಪಟ್ಟಂತೆ, ಅದಕ್ಕೆ ಪೂರಕ ಎಂಬಂತೆ, ಇವತ್ತು 15/7/2024 ಈ ಒಂದು ಪತ್ರ ನಿಮಗೆ ಸಿಗ್ತಾ ಇದೆ. ಸೊ ಇದೇನಪ್ಪ ಅಂತ ಹೇಳಿದ್ರೆ, ಮಾನ್ಯ ಸದಸ್ಯರ ಹೆಸರು ಬಂದು ಡಾಕ್ಟರ್ ತಳವಾರ್ ಸಾಬಣ್ಣ ಅಂತಕ್ಕಂಥವ್ರು, ಇವರು ನಾಮನಿರ್ದೇಶನ ಹೊಂದಿರತಕ್ಕಂಥವ್ರು. ಈ ಪ್ರಶ್ನೆಗೆ ಉತ್ತರಿಸಬೇಕಾಗಿರ್ತಕ್ಕಂಥವರು ಸಚಿವರು, ಅಂದರೆ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ. ದಿನಾಂಕ ಬಂದು 15/7/2024. ಏನಂತ ಹೇಳಿದ್ರೆ, ಶಿಕ್ಷಕರ ಕೊರತೆ ಇದೆ, ಅದು ಕಲ್ಯಾಣ ಕರ್ನಾಟಕ ಜಿಲ್ಲೆಗಳಲ್ಲಿ ಪ್ರಾಥಮಿಕ ಶಿಕ್ಷಣಗಳಲ್ಲಿ ಒಂದು 19,000ಕ್ಕಿಂತ ಹೆಚ್ಚು ಶಿಕ್ಷಕರ ಕೊರತೆ ಇದೆ ಅಂತೇಳಿ ಸರ್ಕಾರಕ್ಕೆ ಗಮನಕ್ಕೆ ಬಂದಿದೆಯೇ ಅಂಥೇಳಿ ಅವರು ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಅದಕ್ಕೆ ಅವರು ಬಂದಿದೆ ಅನ್ನೋ ಒಂದು ಉತ್ತರವನ್ನು ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಪ್ರಶ್ನೆ ನೋಡಿ, ಈ ಭಾಗದಲ್ಲಿ ಅಂದರೆ ಹೈದರಾಬಾದ್ ಕರ್ನಾಟಕ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಶಿಕ್ಷಕರ ಕೊರತೆಯನ್ನು ನೀಗಿಸಲಿಕ್ಕೆ 371J ಅಡಿಯಲ್ಲಿ ಹುದ್ದೆ ಭರ್ತಿ ಮಾಡಲು ಸರ್ಕಾರ ಕ್ರಮ ಕೈಗೊಳ್ಳದಿರಲು ಕಾರಣಗಳೇನು ಅಂತ ಒಂದು ಪ್ರಶ್ನೆಯನ್ನು ಅವರು ಕೇಳಿದ್ದಾರೆ. ಸೊ ಹಾಗಾಗಿ ಅದಕ್ಕೆ ಪ್ರಶ್ನೆಗೆ ಉತ್ತರವನ್ನು ನಾವಿಲ್ಲಿ ನಿರೀಕ್ಷೆ ಮಾಡ್ತಾ ಇದ್ದೀವಿ. ಏನಂತ ಕೊಟ್ಟಿದ್ದಾರೆ ಅಂತ ಹೇಳಿದರೆ, ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಖಾಲಿರುವಂತಹ ಹುದ್ದೆಗಳನ್ನು ಭರ್ತಿ ಮಾಡುವ ಕುರಿತು ಕಲ್ಯಾಣ ಕರ್ನಾಟಕ ಪ್ರದೇಶವೂ ಸೇರಿದಂತೆ ಪ್ರಾಥಮಿಕ ಶಾಲೆಗಳಿಗೆ 7,500 ಹಾಗೂ ಪ್ರೌಢಶಾಲೆಗಳಿಗೆ 2,500, ಒಟ್ಟಾರೆಯಾಗಿ 10,000 ಶಿಕ್ಷಕರ ಹುದ್ದೆಗಳನ್ನು ನೇಮಕ ಮಾಡಿಕೊಳ್ಳಿಕ್ಕೆ ಅನುಮತಿಯನ್ನು ಕೋರಲಾಗಿದೆ. ಅಂದರೆ ಆರ್ಥಿಕ ಇಲಾಖೆಗೆ ಅನುಮತಿಯನ್ನು ಕೋರಲಾಗಿದೆ. ಅದರಲ್ಲಿ 2022-23 ಸಾಲಿನಲ್ಲಿ ಕಲ್ಯಾಣ ಕರ್ನಾಟಕ ಭಾಗದ 7 ಜಿಲ್ಲೆಗಳಲ್ಲಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ಖಾಲಿ ಇದ್ದಂತಹ ಪದವೀಧರ ಪ್ರಾಥಮಿಕ ಶಿಕ್ಷಕರ ಅಂದರೆ 6-8 ಟೀಚರ್ಸಿಗೆ ರುಂದ 5,000 ಹುದ್ದೆಗಳ ಭರ್ತಿಗೆ ದಿನಾಂಕ 21/2/2022. ಸೊ ಅದು 21/2/2022 ಅಧಿಸೂಚನೆ ಮಾಡಲಾಗಿತ್ತು. ಈ ಹುದ್ದೆಗಳಿಗೆ ಎದುರಾಗಿ 4,193 ಅಭ್ಯರ್ಥಿಗಳು ಅರ್ಹರಾಗಿದ್ದು, ಈ ಪೈಕಿ 3,902 ಅಭ್ಯರ್ಥಿಗಳು ಕೌನ್ಸಿಲ್ಗೆ ಹಾಜರಾಗಿ ಸ್ಥಳ ಆಯ್ಕೆ ಮಾಡಿಕೊಂಡಿರ್ತಾರೆ ಮತ್ತು 3,504 ಅಭ್ಯರ್ಥಿಗಳು ಈಗಾಗಲೇ ಶಾಲಾ ಕರ್ತವ್ಯಕ್ಕೆ ಹಾಜರಾಗಿದ್ದಾರೆ ಅಂತಕ್ಕಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಂದರೆ ಕಲ್ಯಾಣ ಕರ್ನಾಟಕ ಪ್ರದೇಶವೂ ಸೇರಿದಂತೆ ರಾಜ್ಯದಲ್ಲಿ ಸರ್ಕಾರಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಲ್ಲಿ ಖಾಲಿರುವಂತಹ ಶಿಕ್ಷಕರ ಹುದ್ದೆಗಳಿಗೆ ಎದುರಾಗಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿತದೃಷ್ಟಿಯಿಂದ ಪ್ರತಿ ವರ್ಷದಂತೆ ಪ್ರಸ್ತುತ ಸಾಲಿನಲ್ಲೂ ಕೂಡ ಅಂದರೆ ತಾತ್ಕಾಲಿಕ ಶಿಕ್ಷಕರ ಅಂದರೆ ಅತಿಥಿ ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಳಲಾಗಿದೆ ಅಂತಕ್ಕಂಥದ್ದನ್ನು ಅವರಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಹಾಗಾಗಿ ನೀವಿಲ್ಲಿ ಶಿಕ್ಷಕರ ಹುದ್ದೆಗಳನ್ನು ಶೀಘ್ರದಲ್ಲಿ ನಿರೀಕ್ಷೆ ಮಾಡ್ಬೋದು ಅಂತ ಹೇಳ್ತಾ, ಸೊ ಯಾರೆಲ್ಲ ಶಿಕ್ಷಕರ ಹುದ್ದೆ ಆಕಾಂಕ್ಷೆಗಳಿದ್ದೀರಿ ಅವರು ಈಗಲಿಂದಲೇ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ. ಯಾಕೆಂದರೆ ಆ ಪ್ರಯತ್ನ ಕೆಲವು ದಿನಗಳ ಪ್ರಯತ್ನ ಆಗಿದ್ದರೆ ಸಕ್ಸಸ್ ರೇಟ್ ತುಂಬ ಕಡಿಮೆ ಇರುತ್ತೆ. ಸೊ ಸತತ ಪ್ರಯತ್ನದಿಂದ ಸತತ ಪರಿಶ್ರಮದಿಂದ ನಿಮಗೆ ಶಿಕ್ಷಕರ ಹುದ್ದೆ ಸಿಗಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ, ಸೊ ಈ ಒಂದು PDF ಒಂದು ಟೆಲಿಗ್ರಾಮ್ನಲ್ಲಿ ಶೇರ್ ಮಾಡಿರ್ತೀನಿ. ಟಿ ಎಂ ಲರ್ನಿಂಗ್ ಸೆಂಟರ್ ಟೆಲಿಗ್ರಾಮ್ ಗ್ರೂಪ್ಗೆ ನೀವು ಜಾಯ್ನ್ ಆಗಿ, ಸೊ ಅದರಲ್ಲಿ ನೀವು ಕೂಡ ಈ ಒಂದು ಮಾಹಿತಿಯನ್ನು ನೋಡ್ಕೋಬೋದು ಅಂತ ಹೇಳ್ತಾ, ಈ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹಿಂದಿನ GPSTR ಪ್ರಶ್ನೆ ಪತ್ರಿಕೆಗಳು ನಿಮಗೆ ಲಭ್ಯ ಇದ್ದಾವೆ, ಅಂದರೆ ಅದನ್ನು ನಾನು ಸಾಲ್ವ್ ಮಾಡಿದ್ದೀನಿ. ಅದರಲ್ಲಿ ಬಂದು GKನಲ್ಲಿ ಯಾವ್ಯಾವ ಸಬ್ಜೆಕ್ಟ್ ಇರುತ್ತೆ, ಆ ಒಂದು ಕಾನ್ಸೆಪ್ಟ್ಗಳನ್ನು ಮತ್ತು Paper 3 ಕನ್ನಡವನ್ನು ಎಲ್ಲ ಒಂದು ನಾನು ಸಾಲ್ವ್ ಮಾಡಿ ಆಲ್ರೆಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಅವುಗಳನ್ನು ಕೂಡ ವಾಚ್ ಮಾಡಿ ನಿಮಗೆ ಇನ್ನಷ್ಟು ಅಭ್ಯಾಸ ಮಾಡಲಿಕ್ಕೆ ಮಾರ್ಗದರ್ಶನ ಸಿಗುತ್ತೆ ಅಂತ ಹೇಳ್ತಾ, ಸೊ ಥ್ಯಾಂಕ್ ಯು ಸೋ ಮಚ್, ಹ್ಯಾವ್ ಎ ನೈಸ್ ಡೇ, ಬಾಯ್.